ಮಾಯಾ ಅವರೇ, ಮುಂದೆ ನಮ್ ಭಾವನೆಗೆ ಬರೋ ಅಪಾಯದ ಸೂಚನೆ ಪಾಪ ಅವರಿಗೆ ಶಾಸ್ತ್ರದಲ್ಲೇ ಸಿಕ್ಕಿದೆ ಅನ್ಸುತ್ತೆ. ಅದಕ್ಕೆ ಆಗ ಹೇಳಿದ್ದಾರೆ, ಮೋಹಿತ್ ನಿಮ್ಮ ಮಾತು ಲಿಮಿಟ್ ಮೀರಿ ಹೋಗ್ತಿದೆ ಅಂತ ಅನ್ನಿಸ್ತಿಲ್ಲ? ನೋ, ನಾನ್ ಸರಿಯಾದ ಟ್ರ್ಯಾಕ್ನಲ್ಲೇ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಆಗಿರೋ ಒಪ್ಪಂದನ ಮರ್ತಿದ್ದೀರಾ ಅಂತ ಕಾಣಿಸುತ್ತೆ. ಮಾಯಾ ಅವರೇ, ಅದನ್ನ ಒಪ್ಪಂದ ಅಂತ ಯಾರು ಹೇಳ್ತಾರೆ? ನೀವು ನನ್ನ ವಿಡಿಯೋಗಳನ್ನ ಮಾಡಿಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ, ಅದು ನನಗೆ ಯಾವತ್ತೂ ಗೊತ್ತು. ಮತ್ತೆ ನಿಮ್ ಹತ್ರ ನಾನೇನು ಮಾತಾಡೋ ಅಗತ್ಯ ಇಲ್ಲ ಅನ್ಸತ್ತ? ಅದ್ ಗೊತ್ತು, ಆದ್ರೆ ನಾನು ಕ್ರಿಮಿನಲ್ ಲಾಯರ್ ಅಲ್ವಾ, ಕೆಲವು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕಿತ್ತು. ಏನದು? ನಮ್ ಭಾವ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ. ಇದೆಲ್ಲ ಹೇಗಾಯ್ತು ಮಾಯಾ ಅವರೇ? ಅದನ್ನ ಅವರನ್ನ ಕೇಳಿ ತಿಳ್ಕೊಳ್ಳಿ. ತಪ್ಪು ಮಾಡಿದವ್ರನ್ನ ಬಿಟ್ಟು ತಪ್ಪು ಮಾಡದೇ ಇರೋರನ್ನ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಸಿಗುತ್ತೆ? What do you mean? ಮೀನಿನ ನಡೆ ಮೊಸಳೆಯ ಆಟ. ಮೀನು ಜಾಣತನದಿಂದ ಚಲಿಸುತ್ತೆ, ಮೊಸಳೆ ತಾನು ಮೈ ಮರ್ತಿರೋ ತರ ನಾಟಕ ಮಾಡಿ ಬೇಟೆ ತನ್ನತ್ರ ಬಂದ ತಕ್ಷಣ ಬಾಯಾಕತ್ತೆ. ಹೌದು, ಭಾವ ರಾತ್ರಿಯೆಲ್ಲ ಮೈ ಮರೆತು ನಿನ್ ಜೊತೆ ಇದ್ರು ಅಂದ್ರೆ ಅವರು ಖುಷಿಯಾಗಿ ಇರ್ಬೇಕಿತ್ತಲ್ವಾ? ರಾತ್ರಿಯೆಲ್ಲ ನಮ್ ಭಾವನ್ ಜೊತೆ ಇದ್ದ ನಿಮ್ಗೆ ಬೆಳಗ್ಗೆ ಮಾತ್ರ ಅಳು ಬಂತ? ಮಿಸ್ಟರ್ ಮೋಹಿತ್ ಕೂಲ್, ಮಿಸ್ ಬ್ಲ್ಯಾಕ್ ಮೇಲರ್, ಈ ವಿಷಯ ಮನೇಲಿ ಇತ್ಯರ್ಥ ಆಗದೆ ಕೋರ್ಟಿಗೆ ಏನಾದ್ರೂ ಬಂದಿದ್ರೆ ಅಲ್ಲಿ ನಾನು ಪ್ರತಿಯೊಂದು ಪಾಯಿಂಟ್ಸ್ನೆಲ್ಲ ಮಾತಾಡಿ ಈ ವಿಷಯನ ಅಲ್ಲಿ ಹೇಳ್ತಾ ಇದ್ದೆ. ಮಿಸ್ಟರ್ ಮೋಹಿತ್, ಈಗಲೂ ನೀವು ಇದನ್ನೆಲ್ಲ ನನ್ನ ಹತ್ರ ಮಾತಾಡೋ ಅಗತ್ಯ ಇಲ್ಲ. ಓಕೆ, ನಿಮ್ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಉತ್ತರ ಕೊಡೋದಕ್ಕೆ ಯಾಕೆ ಭಯ ಪಡ್ತೀರಾ? ಹಗಲು ರಾತ್ರಿ ನಿದ್ರೆಗೆಟ್ಟು ಕಂಪನಿ ಕೆಲಸ ಮಾಡೋ ನಮ್ ಭಾವ ಮೈ ಮರೆಯೋದಕ್ಕೆ ಏನಾದ್ರೂ ಜಾಸ್ತಿ ಕುಡ್ದಿದ್ರಾ, ಇಲ್ಲ ಡ್ರಗ್ಸ್ ಏನಾದ್ರೂ ತಗೊಂಡಿದ್ರಾ, ಇಲ್ಲ ನಮ್ ಭಾವನೆ ಗೊತ್ತಿಲ್ಲದಾಗೆ ತಾವು ಏನಾದ್ರೂ ಕೊಟ್ಟಿದ್ರಾ? ಈ ಪ್ರಶ್ನೆಗೆ ಸರೋಜಮ್ಮನವ್ರು ಉತ್ತರ ಕೊಡ್ತಾರೆ, ಕರೀಲ? ಅದ್ರ ಅಗತ್ಯ ಇಲ್ಲ, ನೀವು ಅವ್ರಿಗೆ ಬ್ರೈನ್ ವಾಶ್ ಮಾಡಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವತ್ತಲ್ಲ ನಾಳೆ ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ನೋಡಿ, ನಮ್ ಭಾವ ಕ್ಷಮಾನ ಮರೆಯಲ್ಲ, ನಮ್ ಭಾವನ ಪ್ರೀತಿ ನಿಮ್ಗೆ ಖಂಡಿತ ಸಿಗಲ್ಲ, ನೆನಪಿರಲಿ. ಜಾನ್ವಿ, ಇಷ್ಟು ದಿನ ನಮ್ಮ ಓಡಾಟ, ಪ್ರೀತಿ ಮತ್ತೆ ಈಗ ಮದುವೆ ಎಲ್ಲ ನಿನ್ನಿಷ್ಟದ ಪ್ರಕಾರನೇ ಆಯ್ತಲ್ವಾ, ಈಗ ಸಂತೋಷನಾ? ಅದಿರ್ಲಿ, ಮತ್ತಿನ್ನೇನು ಸಮಾಚಾರ? ಹೌದೌದು ಆದಿ, ಒಳ್ಳೆ ಕುರಿಗಳನ್ನ ಷಡ್ಗಳಿಗೆ ಹಾಕ್ದಾಗಾಯ್ತು ನನ್ನ ಪರಿಸ್ಥಿತಿ. ಏನು ಕುರಿ ಷಡ್ಗೆ ಹಾಕಿದಾಗ? ಅದ ಹೇಗೆ? ಕುರಿನ ಷಡ್ಗೆ ಹಾಕೋಕ್ ಮುಂಚೆ ನೈಸ್ ಮಾಡಿ ಕರೀತಾರೆ, ಷಡ್ಗೆ ಹಾಕಿದ್ಮೇಲೆ ಉಪವಾಸ ಕೆಡಕ್ತಾರೆ. ಜಾನ್ವಿ, ಇದು ಶೆಡ್ ಅಲ್ಲ, ಪ್ಯಾಲೇಸ್. ನಿನಗೆ ಪ್ಯಾಲೇಸ್, ನನಗೆ ನಿಮ್ಮ ಅಪ್ಪ ಅಮ್ಮ ನಾನ್ ಹಾಕಿದ ಪ್ರೆಷರ್ಗೆ ನಾನ್ ಹೇಳಿದ ರೀತಿಗೆ ಮದ್ವೆಗೆ ಒಪ್ಕೊಂಡ್ರು. ಇವಾಗ ನನ್ ಬುದ್ಧಿ ಕಲ್ಸೋದಿಕ್ಕೆ ಅವ್ರು ಏನೇನ್ ಟೆಸ್ಟ್ಗಳನ್ನ ರೆಡಿ ಮಾಡ್ಕೊಂಡಿದಾರೋ. ಹಾಗೆಲ್ಲ ಏನು ಅನ್ಕೋಬೇಡ ಜಾನ್ವಿ, ನಿನ್ ಜೊತೆಲಿ ನಾನಿದ್ದೀನಿ. ಎಲ್ಲಿರ್ತೀಯೋ ಏನೋ. ಹೌದು, ನೀ ನನ್ನ ಕಾಲೇಜಿಗೆ ಕಳಿಸ್ತೀಯೋ ಇಲ್ವೋ? ಜಾನ್ವಿ, ನಿನಗೆ ಎಲ್ಲಿವರೆಗೂ ಓದ್ಬೇಕಂತ ಅನ್ಸುತ್ತೋ ಅಲ್ಲಿವರೆಗೂ ಓದು, ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ಏನ್ ಮಾಡ್ತೀಯೋ ಏನೋ. ಒಟ್ಟಿನಲ್ಲಿ ಆದಿ, ನಿನ್ನ ನಂಬಿ ನನ್ನ ಭವಿಷ್ಯನೇ ಕ್ಲೋಸ್ ಆಗೋಯ್ತು. ಹೇ ಜಾನ್ವಿ, ಮದ್ವೆ ಆದ್ಮೇಲೆ ಇದೇನಿದು ನಿನ್ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇದೀಯಾ? ನೀನ್ ಏನೇ ಹೇಳು ಆದಿ,
ನನಗೆ ನನ್ನ ಕನ್ನಡ ಲೆಕ್ಚರ್ ಹೇಳಿದ ಮಾತು ನೆನಪಾಗ್ತಿದೆ. ಏನ್ ಹೇಳ್ತಿದ್ರು? ಬೆಟ್ಟ ಹತ್ತು ಆಸೆ ಇರೋರು ಮುಗ್ಗುರಿಸಿ ಕೆಳಗ್ ಬೀಳ್ಬಾರ್ದು ಅಂದಿದ್ರು. ಅಂದ್ರೆ ಅಂದ್ರೆ ಜೀವನದಲ್ಲಿ ದೊಡ್ಡ ಗುರಿ ಇರೋರು ಪ್ರೀತಿ ಅನ್ನೋ ಹಳ್ಳಕ್ಕೆ ಬೀಳ್ಬಾರ್ದು ಅಂತ. ಓದಿ ದೊಡ್ಡ ಆಫೀಸರ್ ಆಗಿ ಬೇರೆ ಆಫೀಸರ್ಸ್ಗೆ ಆರ್ಡರ್ ಮಾಡ್ಬೇಕಾದವಳು ನಿನ್ನ ಸೇವೆ ಮಾಡೋ ಪೋಸ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನೇನು ಅಂತ ಭಯ ಆಗ್ತಿದೆ. ಜಾನ್ವಿ, ಡೋಂಟ್ ವರಿ, ನಿನ್ನನ್ನು ಚೆನ್ನಾಗಿ ಓದಿಸಿ ಡಿ ಸಿ ಮಾಡ್ತೀನಿ. ನೀನು ಡಿ ಸಿನೂ ಮಾಡಬೇಡ, ಎ ಸಿನೂ ಮಾಡಬೇಡ, ನಿಮ್ಮ ಅಪ್ಪ ಅಮ್ಮ ನನಗೆ ಕಾಟ ಕೊಡ್ದಂಗೆ ನೋಡಿಕೊಂಡ್ರೆ ಸಾಕು. ಏಯ್, ನಾನು ತಮಾಷೆ ಮಾಡಿದ್ ಕಣೋ, ಸ್ವಲ್ಪ ನಗು. ಏಯ್, ನಿಂಗೆ ನಗದಕ್ಕೂ ಬರೋದಿಲ್ವಲ್ಲ? ಅದು ನಿನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಾನು ನಗದನ್ನೇ ಮರ್ತು ಬಿಟ್ಟಿದ್ದೀನಿ. ಓಹೋ, ಅದಕ್ಕಿಂತ ಮುಂಚೆ ತುಂಬಾ ನಗ್ತಿದ್ಯೇನೋ ನಿನ್ನ. ಲೇ ಆದಿ, ನೀನ್ ನಗ್ದೆ ಇರೋ ತರ ನಾನೇನ್ ಮಾಡ್ದೆ? ನಾನೇನ್ ಹುಲಿನ? ನೀನ್ ನಗ್ಬೇಡ ಅಂತ ಏನಾದ್ರೂ ಹೆದರ್ಸದ್ನ? ಮತ್ ನನ್ನಿಂದ ಯಾಕೆ ಬಿದ್ದೆ? ಏನೋ ತಿಳಿದೆ ನಿನ್ ಹಿಂದೆ ಬಿದ್ದನಪ್ಪ. ಜನ್ವಿ, ಈಗ ನನ್ನ ನೀನೇ ಉಳಿಸ್ಬೇಕು, ನನ್ನ ಸಂಸಾರನ ಉಳಿಸ್ಬೇಕು. ಅದೆಲ್ಲ ಇರ್ಲಿ, ಏನೋ ನನ್ನ ಬೆಡ್ ಮೇಲೆ ತಳ್ಬಿಟ್ಟೆ, ಆದ್ರೆ ಇಷ್ಟೇನಾ ಸದ್ಯಕ್ಕಿಷ್ಟೇ? ಹೋಗಿ ನಿನ್ ಕೆಲ್ಸ ನೋಡ್ಕೊ. ಹೋಗಲ್ಲ, ನಾನು ಇಲ್ಲಿಂದ ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಮದ್ವೆ ಆದ್ಮೇಲೆ ಹಿಂದೆನೆ ಹೆಂಡತಿ ರೂಮ್ಗೆ ಸೇರ್ಕೊಂಡೆ ಅಂತಾರೆ, ಸುಮ್ನೆ ಹೋಗೋ. ಹೋಗಲ್ಲ, ಮದ್ವೆ ಆಗೋದೆ ರೂಮ್ ಸೇರ್ಕೊಳ್ಳಕ್ಕೆ. ಜಾನ್ವಿ, ಹೋಗಿಲ್ಲ ಅಂದ್ರೆ ನಿನ್ ಎತ್ತಿ ಆಚೆ ಹಾಕ್ತೀನಿ. ನಿನ್ಗೆ ನನ್ನನ್ನು ಎತ್ಕೋಬೇಕು ಅನ್ನೋ ಆಸೆ ಇದ್ರೆ ಎತ್ಕೋ. ಈ ತೆಂಗಿನ ಮರನ ಯಾರಾದ್ರೂ ಎತ್ಕೊಳಕ್ ಆಗತ್ತಾ? ಹಾಗೆಲ್ಲ ಏನೂ ಇಲ್ಲ, ಒಳ್ಳೆ ಫುಟ್ಬಾಲ್ ತರ ಉರುಳಿಸ್ಬಿಡ್ತೀನಿ. ನೀನೇನಾದ್ರೂ ನನ್ನ ಉಳಿಸ್ಕೊಂಡು ಹೋದ್ರೆ ನಾನೇ ತಪ್ಕೊಂಡ್ಬಿಡ್ತೀನಿ ಅಷ್ಟೇ. ಓಹೋ, ಏನೇನೋ ಐಡಿಯಾ ಇಟ್ಕೊಂಡಿದ್ಯಾ ನೀನು? ಮತ್ತೆ ತಾಳಿ ಕಟ್ಬೇಕಿದ್ರೆ ಐಡಿಯಾ ಇರಲ್ವಾ? ಸರಿ, ನಾನೇ ಆಚೆ ಹೋಗ್ತೀನಿ. ಜಾನ್ವಿ, ನನ್ನ ಬಿಟ್ಟು ಹೋಗ್ಬೇಡ ಜಾನ್ವಿ, ಪ್ಲೀಸ್, ನನ್ ಭಯ ಆಗತ್ತೆ. ಆಯ್ತು ಸರಿ, ನಿನ್ಗೋಸ್ಕರ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ರೂಮಲ್ಲಿ ಇರ್ತೀನಿ. ಓಕೆ? ಏನ್ ಮಾಡಕ್ಕಾಗುತ್ತೆ? ಅವನ್ ಅದೇ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದ, ಅನಿವಾರ್ಯ ಕಾರಣಗಳಿಂದ ಮದುವೆ ಮಾಡ್ಕೋಬೇಕಾಯ್ತು. ಫೋನಲ್ಲಿ ಏನು ಹೇಳಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ, ಸಿಕ್ಕಾಗ ಹೇಳ್ತೀನಿ. ಏನ್ ಹೇಳಿ, ಇರೋನೊಬ್ಬ ಮಗ, ದೇವಸ್ಥಾನದಲ್ಲಿ ಮದುವೆ ಮಾಡ್ತಿದ್ದೀರಲ್ಲ, ಏನಾದರೂ ಪ್ರಾಬ್ಲಮ್ ಇತ್ತಾ? ಹುಡುಗಿ ಸರಿ ಇಲ್ವಾ, ಏನಾದರೂ ಸಮಸ್ಯೆ ಇತ್ತಾ ಅಂತ ಕೇಳ್ತಾ ಇದ್ದಾರೆ. ಉಷಾ, ಹುಡುಗಿ ಕಡೆಯವ್ರ ಕಂಡೀಷನ್ ಹಾಕಿದ್ರು, ಅದಕ್ಕೆ ನಾವು ಸಿಂಪಲಾಗಿ ಮದುವೆ ಮಾಡಿದ್ವಿ ಅಂತ ಹೇಳಿ ಚೆನ್ನಾಗಿ ಬಯಸ್ಕೊಂಡೆ. ನಿಮಗೆ ಇಷ್ಟ ಬಂದಂಗೆ ನೀವು ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಅವ್ರ ಕಂಡೀಷನ್ ಪ್ರಕಾರ ಯಾಕೆ ಮದುವೆ ಮಾಡಿದ್ರಿ ಅಂತ ಕೂಗಾಡ್ತಾ ಇದ್ದಾರೆ. ಹೌದು ರೀ, ನನ್ಗೀಗ ಯಾರು ಫೋನ್ ರಿಸೀವ್ ಮಾಡೋದಕ್ಕೂ ಭಯ ಆಗುತ್ತೆ. ಹುಡುಗಿ ಕಡೆಯವ್ರು ಹೇಳ್ದಂಗೆ ಕೇಳೋ ಪರಿಸ್ಥಿತಿ ನಿಮ್ಗೇನು ಬಂದಿತ್ತು ಅಂತ ಎಲ್ಲರೂ ನಮ್ಮನ್ನೇ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ಏನ್ರಿ ಕಾರಣ ಹೇಳೋದು? ಇಲ್ಲ, ನಾವಿನ್ನು ಟೈಮ್ ತಗೊಂಡು ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕಿತ್ತು. ಏನ್ ನಿರ್ಧಾರ ಮಾಡೋದಕ್ಕೂ, ನಮ್ಮ ಮಗ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ವೆ? ಮತ್ತೆ ಮನೆ ಬಿಟ್ಟು ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಸುಮ್ಮನಾದೆ. ಇಲ್ಲ ಉಷಾ, ನಾವು ಸೋತ್ ಬಿಟ್ವಿ. ನಮಗೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಛೇ, ಯಾಕಾದ್ರೂ ಇಂಥ ಮಗ ಹುಟ್ಟದ್ನೋ ರೀ. ಈಗೇನ್ರಿ ಮಾಡೋದು? ಯಾವ ವಿಷಯಕ್ಕೆ ಅಲ್ಲ ರೀ, ಒಂದು ರಿಸೆಪ್ಷನ್ ಆದ್ರೂ ಮಾಡಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಸಮಾಧಾನ ಮಾಡೋಣ ಅಂತ. ರಿಸೆಪ್ಷನ್ ಮಾಡಿ ಏನೇ ಮಾಡಲಿ, ಹುಡುಗಿ ಓದ್ತಾ ಇದ್ದಾಳೆ, ಅಮ್ಮ ಗಂಡ ಬಿಟ್ಟೋಳು, ಅಜ್ಜಿ ಗಂಡ ಇಲ್ದೋಳು, ಇವರೇ ನಮ್ಮ ಸಂಬಂಧಿಕರು ಅಂತ ಪರಿಚಯ ಮಾಡಿಸ್ಬೇಕಾ? ಮದುವೆ ಖರ್ಚಿಗೆ ಮನೆ ಮಾರ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಹೇಳ್ಬೇಕಾ? ಉಷಾ, ಈಗಲೇ ನಮ್ಮ ಮುಖ ಮುರಿದಷ್ಟು ಅವಮಾನ ಆಗಿದೆ, ಇನ್ನು ರಿಸೆಪ್ಷನ್ ಮಾಡಿ ನಮ್ಮ ಸ್ಟೇಟಸ್ನ ಕಡಿಮೆ ಮಾಡ್ಕೋಬೇಕಾ? ಬೇಡ ಬೇಡ, ಇದನ್ನ ಎಲ್ರಿಗೂ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಛೇ, ನಮ್ಮ ಮಗ ನಮ್ಮನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟಾರಿ. ನೋಡು, ನೀನು ಹೀಗೆ ಕೂತ್ರೆ ಅವ್ರನ್ನ ವಿಚಾರಿಸೋರು ಯಾರು? ಹೋಗಿ ಮಾತಾಡ್ಸ್ಕೊಂಡು ಬಾ. ರೀ, ಅವ್ರು ನೋಡಿದ್ರೆ ನಂಗೆ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ಸೋದೇ ಇಲ್ಲ ರೀ.
ಮಗನ್ಗೋಸ್ಕರ ಇವ್ರನ್ನೆಲ್ಲ ಸಹಿಸ್ಕೋಬೇಕ ನಾವು? ಹೌದು, ಹೊರಗಡೆ ಎಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲ ಹೊರಗಡೆ ಇದಾರೆ, ಅವ್ರನ್ನ ಮಾತಾಡಿಸ್ತಾ ಇರಿ ಅಂತ ಕೆಲಸದವ್ರಿಗೆ ಹೇಳಿದೀನಿ. ಅದಿರ್ಲಿ, ನಿನ್ ಸೊಸೆ ಏನ್ ಮಾಡ್ತಿದ್ದಾಳೆ? ಛೇ, ಅವಳನ್ ನಮ್ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಅಲ್ಲ, ಬಡತನದಿಂದ ಬಂದಿದ್ರು ಅಹಂಕಾರ ಮಾತ್ರ ಎದ್ದು ಕಾಣುತ್ತೆ. ನಿನ್ ಮಗ ಕೊಟ್ಟಿರೋ ಸಲಿಗೆಯಿಂದ ಹಾಗ್ ನಡ್ಕೋತಿದ್ದಾಳೆ. ಈಗ ಎಲ್ಲಿದ್ದಾಳೆ? ರೂಮ್ ಸೇರ್ಕೊಂಡಿದ್ದಾಳೆ, ಸುಪ್ಪತ್ಗೆ ಸಿಕ್ತಲ್ಲ, ಇನ್ನವಳು ಆಡಿದ್ದೆ ಆಟ. ನೋಡು, ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ. ಆದಿ ಇದ್ದಾಗ ನೈಸ ಮಾತಾಡ್ಸು, ಇಲ್ದೆ ಇದ್ರೆ ಚೆನ್ನಾಗಿ ಬೆಂಡೆತ್ತು. ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ. ರೀ, ನಾನ್ ಹಾಗೆ ಗಮನಿಸ್ತೆ, ಇವಳನ್ನ ಇಲ್ಲಿಂದ ಕಳಿಸೋದು ಕಷ್ಟ ಇದೆ ರೀ. ಬಹಳ ಬಜಾರಿ ಇದ್ದಾಳೆ ಅವಳು. ಅವಳು ಚಾಲಾಕಿ ಆಗಿರೋದಿಕ್ಕೆ ಇವನನ್ನ ಕಂಟ್ರೋಲ್ ತಗೊಂಡಿರೋದು. ಹೌದು, ನಿನ್ ಮಗ ಎಲ್ಲಿ? ಅವನು ರೂಮ್ ಸೇರ್ಕೊಂಡಿದ್ದಾನೆ, ಇಬ್ರು ಹೊರಗೆ ಬರ್ತಿಲ್ಲ ಗೊತ್ತಾ. ಆದಿ ಮನೇಲಿರ್ಬೇಕಾದ್ರೆ ಆದಿಗೇನಾದ್ರೂ ಕೆಲ್ಸ ಹೇಳ್ತಾನೆ ಇರು. ಅವನ್ ಇಲ್ದಾಗ ಅವಳ ಕೇಳಿ ಕೆಲ್ಸ ಮಾಡಿಸು. ಅವಳಿಗೆ ಚೆನ್ನಾಗ್ ಬೆಂಡೆತ್ತಾ ಇರು. ಬಿಡ್ತೀನ, ಹಂತ ಹಂತವಾಗಿ ಶುರು ಮಾಡ್ತೀನಿ. ಬನ್ನಿ, ಬಿಟ್ರೆ ಬೀಗ್ರು ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಒಂದು ಊಟ ಹಾಕಿ ಈ ಕಡೆ ತಿರುಗ್ ನೋಡ್ಬೇಡಿ ಅಂತ ಹೇಳ್ ಕಳ್ಸೋಣ. ನೋಡಿ, ಅವರು ನಮ್ಮ ಫ್ಯಾಮಿಲಿ ಶಾಸ್ತ್ರಿಗಳು. ಅದು ಅಲ್ಲದೆ ಅತ್ತೆ ತುಂಬಾ ಆಪ್ತರು. ಅಲ್ಲಿ ನನ್ನ ಕೈವಾಡ ಏನಾದರೂ ನಡೆಯೋ ಆಗಿದ್ದಿದ್ರೆ ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳಿಸ್ಬಿಡ್ತಿದ್ದೆ. ನೋಡಿ, ನಮ್ಮ ಭಾವ ಕ್ಷಮಾನ ಮರೆಯಲ್ಲ, ನಮ್ಮ ಭಾವನ ಪ್ರೀತಿ ನಿಮಗೆ ಖಂಡಿತ ಸಿಗಲ್ಲ, ನೆನಪಿರಲಿ. ಈ ಲಾಯರು ಸುಮ್ಮನೆ ಅಂತೂ ಕೂತಿಲ್ಲ, ಏನೋ ಪ್ಲಾನ್ ಮಾಡ್ತಿದ್ದಾನೆ. ತಕ್ಷಣಕ್ಕೀಗ ನಮ್ಮ ಮದುವೆ ಆಗೋಗಿದ್ದಿದ್ರೆ ಎಲ್ಲ ಸರಿಯಾಗಿರ್ತಿತ್ತು, ಆ ಲಾಯರಿಂದ ಎಲ್ಲ ಹಾಳಾಯ್ತು. ಮಾಯಾ, ನಾನು ನಿಮ್ಗೆ ಎಷ್ಟು ಸಮಾಧಾನ ಹೇಳಿದ್ದೀನಿ, ಆದರೂ ಯಾಕೆ ಹೀಗೆ ಡಲ್ ಆಗಿದ್ದೀರ? ಅಲ್ಲಿ ಅಮ್ಮ ಮಾತ್ರೆ ಹುಡುಕ್ತಾ ಇದ್ದಾರೆ, ವಸನು ಡಲ್ ಆಗಿದ್ದಾಳೆ. ಸರ್, ನನಗೆ ಮನಸ್ಸಿಲ್ಲ, ಯಾವ ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ನಾನೊಂದು ಎರಡು ದಿನ ನಮ್ಮ ಮನೆಗೆ ಹೋಗಿ ಬರ್ತೀನಿ ಸರ್. ಮನೆಗೆ ಹೋಗ್ತೀರಾ? ಅಲ್ಲ, ಮನೆಗೆ ಹೋಗಿ ಅಲ್ಲೂ ನೀವು ಹೀಗೆ ಇದ್ರೆ ಅವ್ರಿಗೆ ಅನುಮಾನ ಬರೋಲ್ವಾ? ಅವ್ರು ಕೇಳಿದ್ರೆ ಏನು ಹೇಳ್ತೀರಾ? ಸರ್, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಶಾಸ್ತ್ರಿಗಳನ್ನ ನೋಡಿದ್ರೆ ಹೆಸರು ಬಲ ಆಗಿ ಬರ್ತಿಲ್ಲ, ಇನ್ನು ಎರಡು ತಿಂಗಳು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆಂಟಿಗೆ ಅವ್ರಿಗೆ ಅವ್ರ ಶಾಸ್ತ್ರನೇ ಮುಖ್ಯ, ನನಗೆ ನನ್ನ ನೆಮ್ಮದಿ ಮುಖ್ಯ ಸರ್. ನೋಡಿ, ಶಾಸ್ತ್ರಿಗಳು ಸದ್ಯಕ್ಕೇನೋ ಅದ ಹೆಸರು ಬಲ ಕೂಡ ಬರ್ತಿಲ್ಲ ಅಂತ ಹೇಳಿದಾರಷ್ಟೇ, ಬೇಡವೇ ಬೇಡ ಅಂತೇನು ಹೇಳಿಲ್ವಲ್ಲ. ಏನೋ ಇನ್ನೊಂದು ಎರಡು ತಿಂಗಳು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ನಾವು ಯಾರೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಎಲ್ಲರೂ ಹತ್ರನೇ ಇದ್ದೀರಾ ಸರ್, ಆದರೆ ನಾನು ಮಾತ್ರ ನೆಮ್ಮದಿ ಕಳ್ಕೊಂಡು ಒಂಟಿಯಾಗಿದ್ದೀನಿ. ಮಾಯಾ, ದಯವಿಟ್ಟು ಹೆದರಬೇಡಿ, ನಿಮಗೆ ಖಂಡಿತ ಅನ್ಯಾಯ ಆಗಲ್ಲ. ನೀವು ಹೀಗೆ ಅಳ್ತಾ ಡಲ್ಲ ಕೂತ್ಕೊಂಡ್ರೆ ಮನೇಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಪ್ಲೀಸ್, ದಯವಿಟ್ಟು ಮೊದಲಿನ ಹಾಗೆ ನೀವು ನಗ್ನಗ್ತಾ ಎಲ್ಲರೂ ನಗಿಸ್ತಾ ಖುಷಿಯಾಗಿರಿ. ಹೋಗಿ, ಅಮ್ಮನ ಜೊತೆ ವಸು ಜೊತೆ ಇರಿ, ದಯವಿಟ್ಟು ಹೀಗೆ ಒಂಟಿಯಾಗಿರಬೇಡಿ. ಇರ್ತೀನಿ ಸರ್, ನೀವು ಹೇಳಿದ ಹಾಗೆ ನಾನು ಇರ್ತೀನಿ. ಆದರೆ ನೀವೇನು ಮಾಡ್ತಿದ್ದೀರಾ? ಡಲ್ಲಾಗಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ
ನನಗೆ ನಂಬಿಕೆನೇ ಬರ್ತಿಲ್ಲ ಸರ್. ನೀವು ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ನಂಬಿಕೆ ಬರೋ ಹಾಗೆ ನಡ್ಕೋಬೇಕು. ಆದ್ರೆ ನೀವೇ ಹೀಗಿದ್ರೆ ನನಗೆ ಧೈರ್ಯ ಬರೋದು ಹೇಗೆ ಸರ್? ನಾನ್ ಯಾಕೆ ನನ್ ಗಂಡ ದಿನ ಹೋಟೆಲಿಂದ ತರೋ ತಿಂಡಿ ತಿನ್ಬೇಕು? ಇಲ್ಲ, ನನ್ ಗಂಡ ಹೋದ್ಮೇಲೆ ನಾನು ನಾನಾಗಿರಕ್ಕೆ ಪ್ರಯತ್ನ ಪಡ್ಬೇಕು. ಹೊರಗಾದ್ರೂ ಸುತ್ತಾಡ್ಕೊಂಡ್ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ಹೊರಗಡೆ ಬೀಗ ಹಾಕೊಂಡ್ ಹೋಗಿದ್ದಾರೆ. ಹೊರಗಡೆ ಹೋಗ್ಬೇಡ ಅಂದ್ರೆ ನಾನು ಹೋಗಲ್ಲ, ಅದಕ್ಕೆ ಬೀಗ ಹಾಕೊಂಡ್ ಹೋಗ್ಬೇಕಾ? ಯಾಕ ಅವ್ರು ಈ ರೀತಿ ಮಾಡ್ತಿದ್ದಾರೆ? ಇಲ್ಲ, ನಾನು ಯಾರಿಗಾದ್ರೂ ಫೋನ್ ಮಾಡಲೇಬೇಕು, ಫೋನ್ ಮಾಡಿ ಅವ್ರ ಜೊತೆ ಮಾತಾಡಲೇಬೇಕು. ಛೇ, ನನ್ನ ಮೊಬೈಲ್ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ, ಲ್ಯಾಂಡ್ಲೈನ್ ಬೇರೆ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಈ ಮನೆ ಒಂಥರ ಜೈಲ್ ಥರ ಆಗಿಬಿಟ್ಟಿದೆ ನನಗೆ. ಇಲ್ಲ ಇಲ್ಲ, ಹೀಗಾಗಕ್ಕೆ ನಾನು ಬಿಡಬಾರ್ದು. ಅಯ್ಯೋ, ತುಂಬ ಹೊಟ್ಟೆ ಹಸಿತಾ ಇದೆ ನನಗೆ. ಈ ಹೋಟೆಲಿಂದ ತರೋದನ್ನು ನಾನು ಯಾಕೆ ತಿನ್ನಬೇಕು? ಇಲ್ಲ, ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಆದಿ, ನಮ್ಮಿಬ್ರಿಗೂ ಮದ್ವೆ ಆಯ್ತು ಅಂತ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇನ್ನೊಂದ್ಸಲ ತಾಳಿ ಕಟ್ತೀನಿ. ತಾಳಿನ ಯಾರಿಗೆ? ಇನ್ಯಾರಿಗೆ? ನಿನಗೆ. ಲೇ ಆದಿ, ಒಬ್ರಿಗೆ ಎರಡೆರಡು ಸತಿ ತಾಳಿ ಕಟ್ಟೋದಕ್ಕೆ ಆಗಲ್ವೋ? ಜಾನ್ವಿ, ಜೀವನ ಪೂರ್ತಿ ನಾನು ನಿನ್ ಕೈಲೇ ಸಿಕ್ಕಾಕೊಂಡು ಪರತಪ್ಸ್ತಾ ಇರ್ಬೇಕು ಅಂತ ಬ್ರಹ್ಮ ಬರ್ದಿದ್ರೆ ಅದನ್ನ ಯಾರಿಂದ ತಾನೇ ತಪ್ಸೋದಕ್ಕಾಗತ್ತೆ ಹೇಳು? ಅಯ್ಯೋ, ಹೌದೇನೋ, ನೀನ್ ಸ್ವಲ್ಪ ಮನ್ಸ್ ಮಾಡಿದ್ರು ಬ್ರಹ್ಮನ್ ಬರವಣಿಗೆನ ಸ್ವಲ್ಪ ಕರೆಕ್ಟ್ ಮಾಡ್ಬೋದಾಗಿತ್ತಲ್ವಾ? ಏನ್ ಮಾಡ್ಲಿ, ನಾನು ಶತ ಪ್ರಯತ್ನ ಮಾಡಿದೆ, ಆದ್ರೆ ಎತ್ತರವಾದ ಹುಡುಗಿರಲ್ಲಿ ನನ್ಗೆ ಯಾರು ಸಿಗ್ಲೇ ಇಲ್ಲ. ಕಡೆಗೆ ಹಳೆ ಹೆಂಡತಿ ಪಾದನೆ ಗತಿ ಅಂತ ಹೇಳಿ ಕುಳ್ಳಗಿರೋ ನಿನ್ನ ಸೆಲೆಕ್ಟ್ ಮಾಡಿದೆ. ಶಿಕ್ಷೆ ಬಳ್ಳಾರಿ ಜೈಲಲ್ಲೇ ಅನುಭವಿಸ್ಬೇಕು ಅಂತ ಜಜ್ಮೆಂಟ್ ಆಗಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಅಲ್ವಾ ಜಾನ್ವಿ? ಆದಿ, ನೀನ್ ಇವಾಗ ಹೇಳಿದ ಮಾತನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋ. ನೀನ್ ಇವಾಗ ಜೈಲಿನ ಕೈದಿ, ನಾನು ಜೈಲರ್. ನಾನ್ ಹೇಳ್ದಂಗೆ ನೀನು ಕರೆಕ್ಟ್ ಆಗಿ ಕೇಳ್ಬೇಕು. ಇದೇನ್ ಹೊಸ್ತ? ನಿನ್ ಕೈಗೆ ಸಿಕ್ಕಾಕೊಂಡಾಗಿಂದ ನಾನು ಹಂಗೆ ತಾನೇ ಇರೋದು. ನೀನ್ ಹೇಳ್ದೆ ಅಂತ ಡಸ್ಟ್ಬಿನ್ನ ಕತ್ತಿಗೆ ಹಾಕೊಂಡು ಎಲ್ಲ ಊರಿನ ಕಸ ಹಾಕಿದೆ, ಚಪ್ಪಲಿನ ಹೊಲ್ಸ್ಕೊಂಡ್ ಬಂದೆ. ಇನ್ನು ನೀನ್ ಏನೇನ್ ಮಾಡ್ಬೇಕಂತ ಹೇಳ್ತೀಯ? ಆದಿ, ನನ್ ತಪ್ಪು ಮಾಡ್ದೆ. ನಾನ್ ನಿನ್ನ ಪೋಲಿ ಹುಡುಗ ಅನ್ಕೊಂಡಿದ್ದೆ, ಇವನ್ ನನ್ನನ್ನು ಬಿಟ್ಟು ಹೋಗ್ಲಿ ಅಂತ ನಾನು ಆ ರೀತಿ ಮಾಡಿದೆ. ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಐ ಆಮ್ ವೆರಿ ಸಾರಿ ಆದಿ. ನೀನ್ ಈ ರೀತಿ ಸಾರಿ ಕೇಳ್ತಾ ಕೂತ್ಕೊಂಡ್ರೆ ನೂರಾರು ಸಾರಿ ಕೇಳ್ಬೇಕಾಗತ್ತೆ, ಸುಮ್ನೆ ಟೈಮ್ ವೇಸ್ಟ್. ಮತ್ತೆ ನನಗೆ ನಿನ್ ಸಾರಿ ಬೇಡ, ನಿನ್ ಪ್ರೀತಿ ಬೇಕು. ಅದಕ್ಕೆ ತಾನೆ ಈ ಮನೆಗೆ ನೀನೇ ಬೇಕು ಅಂತ ಬಂದ್ಬಿಟ್ನಲ್ಲ. ನಾನು ನೀನೇ ಬೇಕು ಅಂತ ಹೇಳಿ ಹಠಕ್ ಬಿದ್ನಲ್ಲ. ಆದಿ, ಈ ಮನೇಲಿ ನಮ್ ಪ್ರೀತಿಗೇನು ತೊಂದ್ರೆ ಆಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ಮನೆಯವ್ರಿಗೂ ಏನು ತೊಂದ್ರೆ ಆಗಲ್ಲ ಅಲ್ವಾ? ಜಾನ್ವಿ, ಅದಾಗೋದಕ್ಕೂ ನನ್ ಬಿಡಲ್ಲ. ಆದಿ, ನನ್ನಿಂದ ಬರೀ ನಿಂಗೆ ಸಮಸ್ಯೆಗಳೇ ಜಾಸ್ತಿ ಆದ್ವು ಅಲ್ವಾ? ಜಾನ್ವಿ, ಇನ್ಮೇಲೆ ನಿನಗೆ ಏನು ಸಮಸ್ಯೆ ಆಗಲ್ಲ, ಆ ರೀತಿ ನೋಡ್ಕೋತೀನಿ, ಧೈರ್ಯವಾಗಿರು.